ಫ್ರೆಂಡ್ಸ್, ಹಳ್ಳಿ ಹೈದರ್ ಬರ್ತಾ ಇದ್ದಾರೆ ಅಂತ ನಮ್ಮ ಸುವರ್ಣ ವಾಹಿನಿಯಲ್ಲಿ ಸಂಭ್ರಮನೋ ಸಂಭ್ರಮ. ಈ ಪರಿವಾರದಿಂದ ಹೊಸ ಎಂಟ್ರಿ ಕೊಡ್ತಾ ಇರೋ ಕೃಷ್ಣ ತುಳಸಿಯ ಕೃಷ್ಣ, ಮಾಮ ಮುದ್ದು ಲಕ್ಷ್ಮಿಯ ಚರಿತ್, ಇಬ್ರು ಬಂದು ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ, ಇವ್ರು ಡೆಡಿಕೇಟ್ ಮಾಡ್ತಿರೋ ನಮ್ಮ ಹಳ್ಳಿ ಹೈದರ್ಗೆ. ಓಕೆ, ಲೆಟ್ಸ್ ವೆಲ್ಕಮ್ ಕೃಷ್ಣ ತುಳಸಿಯ ಕೃಷ್ಣ ಆ್ಯಂಡ್ ಮುದ್ದು ಲಕ್ಷ್ಮಿಯ ಚರಿತ್. ಭಂಗಿ ನೋಡಿ ಮಂಗನಾಗಿ ಹೋಗಬೇಡ ಲಂಗಡ, ಅಂಗಭಂಗವಾದ ಮೇಲೆ ಬಾಯಿ ಬಂಬಡಾಯೇ. ಬರ್ತಾ ಇದ್ದಾನೆ ಸ್ವಲ್ಪ ಹುಷಾರು, ಇವನು ಊರ್ ಜನ ಹತ್ರಕ್ಕೆ ಸೇರಿಸಲ್ಲ, ಒಂಥರ ರಿಜೆಕ್ಟೆಡ್ ಪೀಸ್ ಅಂತ. ಆದ್ರೂ ಲೈಫ್ ಅಲ್ಲಿ ಸೆಕೆಂಡ್ ಚಾನ್ಸ್ ತಗೊಳಕ್ ಬರ್ತಾ ಇದ್ದಾನೆ. ಮತ್ತೆ ಕೋಳಿ, ಮರಿ ಕೋಳಿ, ಕಳ್ಳ ಕೋಳಿ, ಜುಟ್ಟು ಕೋಳಿ, ಕುಂಟು ಕೋಳಿ, ಕರಿ ಕೋಳಿ, ನಾಟಿ ಕೋಳಿ, ಈ ಯಾವುದೇ ಕೋಳಿ ಇದ್ರು ಕದಿಯೋದೇ ಇವನ ಬಿಸ್ನೆಸ್, ಸುಟ್ಟು ತಿನ್ನೋದೇ ಇವನ ವೀಕ್ನೆಸ್. ಕೋಳಿ ಕಳ್ಳ ಯಾರು? ಕೋ ಶಿವಾನಂದ ಬಾರಪ್ಪ. ನನ್ನ ಹೆಸರು ಶಿವಾನಂದ. ಅವ್ನು ಎತ್ತಗಾರ ಕರ್ಕೊಂಡು ಹೋಗಿ ಎಲ್ಲರೂ ಹಾಕ್ಬಿಟ್ಟಿರ್ತಾರ, ನಮ್ಗೆಲ್ಲ ಸಾಕಾಗೈತ್ರಿ ನೋಡಿ ನೋಡಿ. ಏನೇನು ಸಾಮಾನು ಉಳಿಯಂಗ್ರಿ, ಅವ್ನ ಕಾಲ ಭಾಳ ಕಾಡ್ದನ್ರಿ. ಅಯ್ಯೋ, ಅವನ ಬಗ್ಗೆ ಯಾಕೆ ಕೇಳ್ತೀರಿ? ಸರಿ, ನಾನು ಕೇಳಕ್ ಹೋಯ್ತ ನಂದಿದೆ, ಇಲ್ಲಿ ಒಂದು ಹಲ್ಲು ಬರೆದು ಬಿಟ್ಟದಾನ ಅವನು. ನೋಡ್ರಿ, ಅವ್ರು ನನ್ನ ಬಗ್ಗೆ ಏನು ಕೇಳಕ್ ಹೋಗ್ಬೇಡ್ರಿ, ಬರ್ಲಿ ಕಾಡ. ಡೇಂಜರ್!
ಕೇಳಲ್ಲ. ಏನಾದ್ರೂ ಹತ್ತಾ ಇರ್ತಾನೆ, ಇಲ್ಲಾಂದ್ರೆ ಏನಾದ್ರೂ ಮುರಿತಾ ಇರ್ತಾನೆ. ಊರು ಬಂದಿದ್ದೆಲ್ಲ ಕೆಲಸ ಮಾಡಿ ಬರ್ತಾನ, ಬೈತಾರ, ಬೇಜಾರಕ್ಕತ್ತಪ್ಪ ನಮಗೆ, ಹಂಗೆ ಮಾಡಬಾರ್ದು, ದುಡ್ಕೊಂಡು ತಿನ್ಬೇಕು. ಹಂದಿ ಹಿಡಿಯೋದು, ಕೋಳಿ ಹಿಡಿಯೋದು, ದನ ಹಿಡಿಯೋದು, ಎತ್ತು ಹಿಡಿಯೋದು, ಬರೀ ಇಂಥ ಕಾಲದಂದೇ ಮಾಡ್ತಾನೆ ರೀ ಅವನು. ಬೆಂಗಿ ಮಾವ ಅಂದರೆ ನನಗೆ ತುಂಬ ಇಷ್ಟ. ಖೋಖೋ, ಕಬಡ್ಡಿ ಅದನ್ನ ಆಡಿಸ್ತಾರೆ, ಅದು ನಮ್ಮ ಜೊತೆ ಆಟ ಆಡ್ತಾರೆ, ಡ್ಯಾನ್ಸ್ ಅವನ್ನ ಕಲಿಸ್ತಾರೆ. ಬೆಂಗಿ ಅಂದರೆ ನಮಗೆ ತುಂಬ ಇಷ್ಟ, ಅವರು ಮಿಮಿಕ್ರಿ ಮಾಡ್ತಾರೆ. ಯಾಕಂದ್ರೆ ಯಾರು ನಮ್ಮನ್ನು ಓಡ್ತಾ ಇಲ್ಲ, ಯಾಕೆ ಬೈತಾವ್ರೆ, ಯಾಕೆ ಗೊತ್ತಾ, ಇದು ಮಾಡೋ ಕೆಲಸ ಆಗ್ತದೆ, ಆ ಒಳ್ಳೆ ಕೆಲಸ ಮಾಡ್ಬೇಕಪ್ಪ. ಉಪೇಂದ್ರ ಸರ್ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೆ. ಅವರು ಹಾಕಿರೋ ಡ್ರೆಸ್ಸು, ಅವ್ರು ಮಾತಾಡೋ ಸ್ಟೈಲು, ಅವರು ಒಂಥರ ವಿಚಿತ್ರ, ಏನೋ ಮಾಡಿದ್ರು ಹೊಸದ ಮಾಡ್ತಾರೆ ಅವರು. ಇಲ್ಲೆಲ್ಲ ನನ್ನ ಬಿಂಗಿ ಅಂತಲೇ ಕರೀತಾರೆ, ಯಾಕಂದರೆ ನಾನು ಇಲ್ಲಿ ಮಾಡೋದು ಕೆಲಸ ಎಲ್ಲ ಅವರಿಗೆ ಸರಿ ಆಗಲ್ಲ. ಸಣ್ಣ ಹುಡುಗರಿಗೆ ಮಾತ್ರ ನಾನು ಮಾಡೋ ಕೆಲಸ ಇಷ್ಟ. ಈ ಹಳ್ಳಿಯಿಂದ ಪೇಟೆಗೆ ಬಂದ ಈ ಶೋದಲ್ಲಿ ನಾನು ಡಿಫ್ರೆಂಟಾಗಿ ಆಟ ಆಡಿ ನಾನು ಗೆದ್ದೇ ಗೆಲ್ತೀನಿ. ಇವಾಗ ಹೆಂಗಿದ್ದೀನಿ, ನಾನು ಕೊನೆ ತನಕ ಹಂಗೆ ಹಾಡು ಗೆಲ್ತೀನಿ, ನಾನು ಗೆದ್ದೇ ಗೆಲ್ತೀನಿ. ಎಲ್ಲರಿಗಿಂತ ಟಾಸ್ ಮಾತ್ರ ಗೆದ್ದೇ ಗೆಲ್ತೀನಿ. ಶಿವಾನಂದ ನಂಜಪ್ಪ ಅಲಿಯಾಸ್ ಬಿಂಗಿ, ಅದೆಂಗ ಕೋಳಿ ಕದೀತಿಯ ಕಣ್ಲ, ಅದೇನ್ ರಹಸ್ಯ ಹೇಳು? ರಹಸ್ಯ ಹೇಳ್ಬಿಟ್ರೆ ಮತ್ತೆ ನೀವು ಮಾಡ್ತಾ ಇದ್ರೆ ಇಲ್ಲಿ ಬೆಂಗಳೂರಲ್ಲಿ? ನಾನು ಮಾಡ್ಬೇಕು ಅಂತಾನೆ, ಒಳ್ಳೆ ಬಿಸಿನೆಸ್ ಕಣ್ಲ ಅದು. ಆಯ್ತು, ಹಾ ಹೇಳು, ಹೆಂಗ್ ಮಾಡ್ತೀಯ? ನಾನು ಏನ್ ಮಾಡ್ತಾನೆ ಅಂದ್ರೆ, ನಮ್ಮೂರಲ್ಲಿ ಯಾರು ನನಗೆ ಜಾಸ್ತಿ ಕೆಲ್ಸಕ್ಕೆ ಕರ್ಕೊಂಡು ಹೋಗಲ್ಲ. ಮಧ್ಯಾಹ್ನ ಯಾರು ಇರಲ್ಲ ಮನೇಲಿ, ಯಾರ್ಯಾರು ಎಲ್ಲೆಲ್ಲಿ ಕೋಳಿ ಬಿಟ್ಟಿರ್ತಾರಲ್ಲ ನೋಡ್ಕೊಂತೀವಿ. ನೋಡ್ಕೊಂಡು ನಾನೇ ಸ್ಕೆಚ್ ಹಾಕೋದು, ಆಮೇಲೆ ನಮ್ಮ ಹುಡುಗರು ಇದ್ದಾರೆ ನಾಲ್ಕು ಜನ. ಸರಿ, ನಾನು ಕೋಳಿ ಅನ್ಕೋ. ಓಕೆ, ಹೆಂಗ ಹಿಡಿದೆ ನೋಡ್ಲಕ್ಕ. ಮುಂಜ ಕೋಳಿನಾ ಹೆಣ್ ಕೋಳಿನಾ ನೀವು? ಓಕೆ, ನಾನ್ ನೋಡಿದ್ರೆ ಹೆಂಗ್ ಅನ್ಸುತ್ತೆ ನಿಂಗೆ? ಅಲ್ಲ, ನೀವು ಕಾಣಿಸ್ತಾ ಇಲ್ಲ ಅಲ್ಲ. ಸರಿ, ಹೆಣ್ ಕೋಳಿ ಅಂತ ಅನ್ಕೋ. ಹೊರಗಡೆ ಬಂದ ತಕ್ಷಣ ಕಲ್ತ ನೋಡ್ಬಿಡ್ತೀನಿ. ಏನು ಕಲ್ತ ನೋಡ್ಬಿಡ್ತೀನಿ? ಅದ್ ಮಾಡ್ಬೇಡಪ್ಪ, ಕಲ್ತಕೊಂಡು ಹೊಡಿದ್ಯಾ? ನಬ್ಬರ ಮಗನೇ ಬಾಯಲ್ಲಿ. ಈಗ ಎಲ್ಲಿ ಕೈಯಲ್ಲಿ ಇಡಕ್ ಹೋದ್ರೆ ಸಿಗಲ್ಲ ಬೇಗ. ಹೌದಾ? ಸೊ ಹೆಣ್ಕೋಳಿ ಅಂದ್ರೆ ಕೈಯಲ್ಲಿ ಹಿಡಿಬಹುದು. ಕೈಯಲ್ಲಿ ಹಿಡಿಬಹುದು, ಹಿಡಿಯ ಮತ್ತೆ ಗಂಡು ಕೋಳಿ ಅಂತ ಹೇಳಿದ್ರಲ್ಲ. ಹೆಣ್ಕೋಳಿ ಅಂತ ಹೇಳಿದ್ ನಾನು. ಹೌದಾ? ಈಗ ನಿನ್ನ ಎವಿ ನೋಡಿದಾಗ ಒಂದು ವಿಚಾರ ಅರ್ಥ ಆಗಿದ್ದು, ನೀನು ಅಪ್ಪಟ ಉಪ್ಪಿಸರ್ ಫ್ಯಾನ್ ಅಂತ ಅಲ್ವಾ? ಅದ್ಭುತವಾಗಿ ಉಪ್ಪಿಸರ್ ಎಲ್ರಿಗೂ ಇಷ್ಟ, ಆದ್ರೆ ಊರಲ್ಲಿ ನಿನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಯಾಕೆ? ನಾನೆಲ್ಲ ಡಿಫ್ರೆಂಟ್ ಆಗಿ ಮಾಡ್ತೇನೆ. ಅದಕ್ಕೆ ಹೆಂಗೆ ಡಿಫ್ರೆಂಟ್ ಆಗಿ ಅಂದ್ರೆ, ಹೆಂಗೆ ಅಂದ್ರೆ, ನಮ್ಮೂರಲ್ಲಿ ಜಾಸ್ತಿ ಕೆಲ್ಸಕ್ಕೆ ಯಾರು ಹೋಗ್ತಾರೆ, ಸೊಂಟೆ ಕೆಲ್ಸಕ್ಕೆ ಹೋಗ್ತಾರೆ. ನಿಮ್ ಕಡೆ ಸೊಂಟೆ ಎಲ್ಲ ಮಾಡ್ತಾರಲ್ಲ, ಆ ಸೊಂಟೆನ ಫಸ್ಟ್ ಗೊಬ್ಬರ ಹಾಕ್ಬಿಟ್ಟು ಸೊಂಟೆ ಇಟ್ಬಿಟ್ಟು ಆಮೇಲೆ ಮಣ್ಣು ಹಾಕ್ತಾರೆ. ನಾನು ಸೊಂಟೆ ಇಟ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕ್ತಿದ್ದೆ, ಹಂಗಾಗಿ ಯಾರು ನನ್ನ ಕೆಲ್ಸಕ್ಕೆ ಕರ್ಕೊಂತ ಇರ್ಲಿಲ್ಲ. ನೀನ್ ವಿಚಿತ್ರವಾಗಿ ಮಾಡ್ತೀಯ ಅಂತ? ಹಾ, ಏನೋ ಮಾಡಿದ್ರೆ ವಿಚಿತ್ರ. ಹಂಗೆ ಮಾಡ್ತೀಯಾ? ನನಗೆ ಏನೋ ಅದು ಮುಂಚಿಂದ ಅದು ಅಭ್ಯಾಸ ಆಗಿಬಿಡ್ತದ. ಹೌದಾ? ಬಿಂಗಿ ಅಂದ್ರೆ ಏನು? ಬಿಂಗಿ ಅಂದ್ರೆ ಕಾಡಲ್ಲಿರೋ ಒಂದು ಪ್ರಾಣಿ. ಹೌದಾ? ಆ ಪ್ರಾಣಿಗೆ ಮುಗದಾಣ ಇದಾನ ಏನ್ ಹಾಕಿರಲ್ಲ, ಆರಾಮಾಗಿ ಫ್ರೀ ಆಗಿ ಅಡ್ಡಾಡ್ಕೊಂಡು ಎಲ್ಬೇಕಲ್ಲಿ ತಿನ್ಕೊಂಡು ಬಿಂಗಿ ಅಂತ ಕರೀತಾರೆ. ಬಿಂಗಿ ಅಂತ ಕರೀತಾರೆ. ಓಕೆ, ಈಗ ಏನು ಎಷ್ಟು ಕೋಳಿ ಕದ್ದಿರ್ತೀಯ ನೀನು? ಸುಮಾರು ಹೇಳಲ್ಲ, ಒಂದು 500 1000 ಆಗಿರ್ಬೋದು. ಒಂದು ಕೋಳಿ ಸಂತತಿನೇ ನಾಶ ಮಾಡ್ಬಿಟ್ಟಿಯಲ್ಲ ನೀನು. 500 ಕೋಳಿ? ನಮ್ಮೂರಲ್ಲಿ ಕೋಳಿ ಫಾರ್ಮ್ ಜಾಸ್ತಿ ಇದೆ,
ಒಂದು 9 ಏನೋ 10 ಕೋಳಿ ಫಾರ್ಮ್ ಇದೆ. ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಕೋಳಿ ಕದೀತೀಯ ಅಂತ. ಅವ್ರಿಗೆ ಕ್ಲೂ ಹೆಂಗ್ ಕೊಡ್ತೀವಿ ಅಂದ್ರೆ ನಮ್ಮ ಊರಲ್ಲಿ ಬೆಕ್ಕು ಜಾಸ್ತಿ ಇದೆ. ಈಗ ಒಬ್ಬೊಬ್ಬನೇ ಮಿಮಿಕ್ರಿ ಮಾಡ್ಕೊಂತಿದ್ಯಲ್ಲ ಬೇರೆ ಬೇರೆ ವಾಯ್ಸ್ ಗಳನ್ನ ನೋಡು, ನಮ್ಮ ಮಾಲಶ್ರೀ ಮ್ಯಾಮ್ಗೂ ಇಂಪ್ರೆಸ್ ಮಾಡು ನೋಡುವ. ಎಲ್ಲ ಓಕೆ ಓಕೆ ಮಾಲಶ್ರಮ್ಮ ಓಕೆ ಎವೆಂಡೆನ್ಸ್ ಎಲ್ಲ ಚಪ್ಪಳ ತೊಟ್ಟದ್ ಬಿಟ್ರೆ ಏನೋ ಗೊತ್ತಿಲ್ಲ, ನನಗೆ ಗೊತ್ತಾಗತ್ತ ಮ್ಯಾನ್ ನೋಡಿದ್ರೆ ಅವ್ರನ್ನ ಚಪ್ಪಳ ತೊಟ್ಟದ್ ಬಿಟ್ರೆ ಏನೋ ಗೊತ್ತಿಲ್ಲ. ಏ ವಾಟ್ ಅ ಟ್ಯಾಲೆಂಟ್ ಮ್ಯಾನ್, ವಾಟ್ ಅ ಟ್ಯಾಲೆಂಟ್. ಓಕೆ ಈಗ ನಿನಗೆ ಸ್ಕೋರ್ ಕೊಡೋಕೆ ಹುಡುಗಿರು ಕಾಯ್ತಾ ಇದ್ದಾರೆ. 10, 10, 8, 10. ಓ ಫಸ್ಟ್ ಕಂಟೆಸ್ಟೆಂಟ್ ಗೆ 10, 10, 10 ಕಾಣಿಸ್ತಾ ಇದೆ ಶಿವಾನಂದ. ಎಲ್ಲ ಬೇಬಿ ಟೈಗರ್ ಗೆ ಖುಷಿಯಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ ಹುಚ್ಚ ವೆಂಕಟ್ಗೆ, ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಯಾಕೊಚ್ಚ ಅಲ್ಲಿ ಇದೆ ಪ್ಯಾಟಿ ಬಂದ ತುಂಬಾ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಚೆನ್ನಾಗಿ ನೆನೆಸ್ಕೊಡ್ಬೇಕು ಅಕ್ಕಲ್ ಅವ್ರೆ, ಇಲ್ಲ ಅಂದ್ರೆ ಗೊತ್ತಲ್ಲ. ಓಕೆ ಮ್ಯಾಮ್ ಹೇಳಿ ಮ್ಯಾಮ್. ಇವ್ರ ಟ್ಯಾಲೆಂಟ್ ನೋಡಿ ನಿಜವಾಗ್ಲು ಮೆಚ್ಕೋಬೇಕು. ಅವ್ರಿಗೆ ಮಲ್ಟಿಪಲ್ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ ಎಲ್ಲರೂ, ವಾಯ್ಸ್ ಇಟ್ಸ್ ನಾಟ್ ಎ ಜೋಕ್. ನಿಜವಾಗ್ಲು ತುಂಬ ಖುಷಿ ಆಯಿತು. ಬಟ್ ನನಗೆ ಒಂದೇ ಒಂದು ಇಷ್ಟ ಆಗಿಲ್ಲ ಅಂದ್ರೆ ಕೋಳಿ ಕದಿಯೋದು. ಅದು ಅದ್ರ ಟೇಸ್ಟ್ ತಿಂದವ್ರೆ ಇವತ್ತು ಮೇಡಮ್ ಕದಿರೋ ಟೇಸ್ಟ್. ಕಾಸು ಕೊಟ್ರೆ ನಮ್ಮ ಹುಡುಗರು ಯಾರು ಬರಲ್ಲಣ್ಣ, ಅಂದ್ರೆ ಕದಿರೋ ಕೋಳಿ ರುಚಿ ಜಾಸ್ತಿ ಅಂತ ಅಲ್ವಾ. ಇವಾಗ ಕಾಸು ಕೊಟ್ರೆ ಏ ನೀನ್ ಮಾಡೋ ಅಡುಗೆ, ನೀನ್ ಮಾಡೋ ನೀನ್ ಮಾಡೋ ಅಂತಾರೆ. ಅದೇ ಕದ್ದಿದ್ರೆ ಬೇಗ ಬೇಗ ಮಾಡ್ರಲ್ಲಿ, ಯಾವನಾದ್ರೂ ಬರ್ತಾನೆ ಹೊಡ್ಕೊಂಡು ಸಾಚ ಕಳ್ಳ ಏನು ನೋಡು. ಇದರಲ್ಲಿ ಒಂದು ನಿಯತ್ತು ಇದೆಯಲ್ಲ ನಿನ್ಗೆ. ಮ್ಯಾಮ್ ಎಷ್ಟು ಕೋರ್ಸ್ ಕೊಡ್ತೀರಾ ನೀವು? ನಾನು ಐಲ್ ಗಿವ್ 8.5. 8.5, 8.5. ನಿಜವಾಗ್ಲು ಟಾಸ್ಕ್ ವಿನ್ ಆಗ್ತೀನಿ, ವಿನ್ ಆಗ್ಬೇಕು ಅನ್ನೋ ಕಾನ್ಫಿಡೆಂಟ್ ಅಲ್ಲ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೆ. ಒಳ್ಳೇದಾಗ್ಲಿ ಮೇಡಮ್. ನೀವು ಊರ್ಗೆ ಹೋಗಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಎಲ್ಲ ನಿಮ್ಮನ್ನ ಪ್ರೈಸ್ ಮಾಡ್ಬೇಕು ಮೇಡಮ್. ಅಂದ್ರೆ ಒಳ್ಳೆ ಮಾತು ಹೇಳಿದ್ರಲ್ಲ, ಕಳ್ತನ ಇವತ್ತಿಂದ ಬಿಟ್ಟು ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಟಾಸ್ಕ್ನ ಗೆಲ್ಲು, ಸರಿ ಸರ್, ಟಾಸ್ಕ್ನ ಕಳ್ತನ ಮಾಡು. ಓಕೆನಾ? ಆಯ್ತಾಯ್ತು. ಓಕೆ ಒಳ್ಳೇದಾಗ್ಲಿ. ಏ ಶಿವಾನಂದನ್ಗೆ ಜೋರ್ ಚಬಳೆ ಬರಲಿ. ನಿನ್ನ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಓಕೆ ಅದಕ್ಕೆ ಉತ್ತರ ಯಾವ ಕೊಡ್ಬೇಕು ಆಗ ಕೊಡ್ತೀನಿ. ಓಕೆ ಗುಡ್ ಲಕ್, ಥ್ಯಾಂಕ್ ಯು ಸೋ ಮಚ್ ಶಿವಾನಂದ. ಕೋಳಿ ಬಂತು ಎಲ್ಲ 12 ಜನ ಹಳ್ಳಿ ಹೈದರು ಈಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟು ಜನ ಹಳ್ಳಿ ಹೈದರು ನಾವು ಒಟ್ಟಿಗೆ ನೋಡೋದು ಬಹಳ ಖುಷಿ ಆಗ್ತದೆ. ಹೋಗ್ತಾ ಹೋಗ್ತಾ ಇವರ ಲೈಫ್ ಹೇಗ್ ಬದಲಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನನಗ್ ಗೊತ್ತು. ಇಲ್ ಚೇಂಜ್ ಫಾರ್ ಗುಡ್. ಇನ್ನು 3 ತಿಂಗಳು ಎಂಟರ್ಟೈನ್ ಮಾಡೋದು ಇವರೇ. ಇಡೀ ಕರ್ನಾಟಕ ಜನತೆ ನೋಡ್ತಾರೆ, ಇಷ್ಟಪಡ್ತಾರೆ, ಯಾರು ಏನು ಎತ್ತ ಅಂತ ಆಯ್ಕೆ ಮಾಡ್ತೀರಾ. ಸೂಪರ್ ಸ್ಟಾರ್ಗಳು ಕೂಡ ಆಗ್ತಾರೆ, ಆದರೆ ಅದನ್ನು ನಿಭಾಯಿಸುವಂಥ ಶಕ್ತಿ ಅವ್ರಿಗೆ ಇರಬೇಕು. ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋದರೆ ನಿಮ್ಮ ಹಾದಿ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಕುಟುಂಬದವ್ರು ನಿಮ್ಮ ಮುಂದೆ ಇದ್ದಾರೆ, 3 ತಿಂಗಳು ಅವರು ನಿಮ್ಮೊಟ್ಟಿಗೆ ಇರಲ್ಲ. ಆ ಕುಟುಂಬದವ್ರನ್ನ ರೀಪ್ಲೇಸ್ ಮಾಡೋದು ಯಾರು ಗೊತ್ತಾ? ಇಲ್ಲಿ ಅಲ್ಲಿ ಕೂತಿರೋ 12 ಜನ ಪ್ಯಾಟೆ ಹುಡುಗಿರು ಬನ್ನಿ ವೇದಿಕೆ ಮೇಲೆ. ಇಲ್ಲಿವರೆಗೂ ಮಜಾ ಮಾಡಿದ್ವಿ, ಖುಷಿಯಾಗಿದ್ವಿ, ತಮಾಷೆ ಮಾಡಿದ್ವಿ, ನಕ್ಕಿದ್ವಿ. ಅವರು ನೋವು ಪಡ್ತಾ ಇದ್ರೆ ನಾವು ನೋವು ಪಟ್ವಿ. ಇವೆಲ್ಲವೂ ಒಂದು ಪಕ್ಕಕ್ಕಿಟ್ರೆ ಇನ್ ಮುಂದೆ ಇವರ ಕನಸು ನಿಮ್ಮ ಕನಸು ಆಗಬೇಕು. ಇವ್ರ ಕನಸು ನಿಮ್ಮ ಕನಸು ಆದರೆ ಮಾತ್ರ ನಿಮ್ಮ ಕನಸು ನನಸಾಗುತ್ತೆ. ಯಾಕಂದರೆ ನೀವು ಕಾಫಿ ಡೇಗೆ ಒಂದಿನ ಖರ್ಚು ಮಾಡೋ ದುಡಿಮೆ ಇವ್ರು ತಿಂಗಳು ದುಡಿತಾರೆ, ತುಂಬ ಕಷ್ಟಪಡ್ತಾರೆ. ಪ್ರತಿದಿನ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿಗೆ ಕೆಲಸ ಮಾಡ್ತಾರೆ. ಅವ್ರಿಗೊಂದು ಕನಸಿದೆ, ಕಷ್ಟ ಇದೆ, ಆ ಕಷ್ಟಕ್ಕೆ ನೀವು ಸಾಥ್ ಕೊಡಬೇಕು. ಓಕೆ, ಏಯ್ ನಾನು ಯಾಕೆ ಮಾಡಬೇಕು, ಏಯ್ ನಾನು ಏನೋ ಬೇರೆ ವಿಚಾರಕ್ಕೆ ಬಂದಿದ್ದೀನಿ, ಅವ್ರ ಲೈಫ್ ಜೊತೆ ಮಾತ್ರ ದಯವಿಟ್ಟು ಆಡಬೇಡಿ. ಓಕೆ, ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಒಂದು ಶಕ್ತಿ, ಒಂದು ಮಾಣಿಕ್ಯ. ಸೊ ದಯವಿಟ್ಟು ಅವರಿಂದ ನಾವು ಕಲಿಯೋಣ, ನಾವು ಒಂದಷ್ಟು ಕಲ್ಸ್ಕೊಡೋಣ. ಓಕೆನಾ? ಸೊ ಖುಷಿಯಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ, ಬಟ್ ಅದ್ರ ಜೊತೆಗೆ ಆ ಸೀರಿಯಸ್ನೆಸ್ ಬೇಕೇ ಬೇಕು. ಇನ್ ಮುಂದೆ ಇದೇ ತಮಾಷೆ ಇರುತ್ತಾ, ಇದೇ ಮಜಾ ಇರುತ್ತಾ, ಕಾದ್ ನೋಡ್ಬೇಕು. ಇರುತ್ತೆ, ಆದರೆ ಜೊತೆಗೆ ಇವ್ರಿಗೆ ನಿಮ್ಮ ಸಾಥ್.
ಹಳ್ಳಿ ಹೈದಾ ಬ್ಯಾಟಿಂಗ್ ಬಂದಾ.